ವೀಕ್ಷಕರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ರಣ ರಂಗೇರ್ತಾ ಇದೆ ಅದರಲ್ಲೂ ಕೂಡ ರಾಜಕಾರಣ ಅಂತಂದ್ರೆ ಮಂಡ್ಯ ಸುದ್ದಿನ ಇಂಡಿಯಾ ಮಾತಾಡುತ್ತೆ ನನೀಗ ಮಂಡ್ಯ ರಾಜಕಾರಣ ಅದರಲ್ಲೂ ಕೂಡ ನಾಗಮಂಗಲದ ರಾಜಕಾರಣ ಇದೆಯಲ್ಲ ಬಹಳ ರೋಚಕ ನನ್ನ ಜೊತೆ ಹೇಗಿದ್ದಾರೆ ಚೇತನ್ ಗೌಡರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗೆ ನಡೀತದೆ ಎಲ್ಲ ಎರಡು ಸಾವಿರದ ಹದಿಮೂರಲ್ಲಿ ವಿಧಾನಸಭೆ ಚುನಾವಣೆ ಕಂಟೆಸ್ಟ್ ಮಾಡಿದ್ರಿ ನಗರ ಎಂಬತ್ತೊಂಬತ್ತರ ಚುನಾವಣೆ ತೊಂಬತ್ನಾಲ್ಕರಲ್ಲಿ ನಿಮ್ಮ ತಂದೆ ಇಂಡಿಪೆಂಡೆಂಟ್ ಎಂ ಎಲ್ ಎ ಮತ್ತೆ ಪಕ್ಷಗಳಿಗೋದ್ರು ಸಹ ಕಾಂಗ್ರೆಸ್ ಬಿಜೆಪಿ ಅಂಡ್ ಜೆ ಡಿ ಎಸ್ ತಂದೆ ರಾಜಕಾರಣದ ಒಂದು ಅವಕಾಶ ಪಡ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ ಮಂಡ್ಯ ಲೋಕಸಭಾ ಬೈಲಕ್ಷನ್ ಗೆದ್ದಿದ್ಬಿಟ್ರೆ ಸೊ ಮತ್ತೆ ಪಕ್ಷೇತರರಾಗಿ ತಮ್ಮ ಅಗ್ನಿ ಪರೀಕ್ಷೆಗೆ ಒಟ್ಕೊಂಡಿದಿರಿ ಇವತ್ತು ನಾಗಮಂಗಲದಲ್ಲಿ ಏನ ಕಾನ್ಫಿಡೆನ್ಸ್ ಮತ್ತೆ ನಮ್ಮ ಜನನು ಸಹಿತ ಬಯಸಿದ್ದಾರೆ ಸರ್ ಕಳೆದ ಇಪ್ಪತ್ತೈದು ವರ್ಷದಿಂದ ಅಭಿವೃದ್ಧಿ ವಂಚಿತವಾಗಿದೆ ಯಾಕಂದ್ರೆ ನಾನು ಪ್ರತಿದಿನ ಕ್ಷೇತ್ರದಲ್ಲಿ ಇದ್ದು ಓಡಾಡ್ತಾ ಇರ್ಬೇಕಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತವಾಗಿದೆ ಬರೀ ಪೇಪರ್ಸ್ ಮೇಲೆ ಇದೆ ಇಷ್ಟು ಕೆಲಸ ಮಾಡಿದೀವಿ ಅಷ್ಟು ಕೆಲಸ ಮಾಡಿದೀವಿ ಅಂತ ಹೇಳಿ ಕಣ್ಣು ಕಾಣಿಸುವಂತ ಕೆಲಸ ಯಾವುದೂ ಇಲ್ಲ ಹಾಗಾಗಿ ಎಲ್ಲ ಜನನು ಸಹಿತ ಬೇಸತ್ತಿ ಈ ಬಾರಿ ಪಕ್ಷೇತರವಾಗಿ ಶಿವರಾಮೇಗೌಡರನ್ನ ಕೈ ಹಿಡಿಬೇಕು ಅಂತ ಹೇಳಿ ಒಂದು ಜನ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಬರ್ತಾ ಇದ್ರೆ ಆಲ್ರೆಡಿ ಬಂದಿದಾರೆ ಒಂದು ವಿಚಾರ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ನೀವು ನಿಮ್ದೇ ಆದಂತ ಯಂಗ್ ಜನರೇಷನ್ ರಾಜಕಾರಣ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಕಾಂಗ್ರೆಸ್ ಕೂಡ ಒಡನಾಟ ಇತ್ತು ಪ್ರಭಾವಿ ನಾಯಕರಾಗಿ ಶಿವರಾಮೇಗೌಡರು ಈ ಬಾರಿ ಯಾಕೆ ಇಂಡಿಪೆಂಡೆಂಟ್ ಅನ್ನೋ ಆಪ್ಷನ್ ಇಟ್ಕೊಂಡ್ರು ಅಂತ ಸರ್ ಅವರು ಜೆಡಿಎಸ್ ಪಕ್ಷದಿಂದ ಸಂಸದರಾಗಿ ಮೇಲೆ ಜೆಡಿಎಸ್ ಪಕ್ಷದಲ್ಲಿದ್ದರು ಅವ್ರನ್ನ ಕಾರಣಾಂತರಗಳಿಂದ ಜೆಡಿಎಸ್ ಪಕ್ಷದ ವರಿಷ್ಠರು ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಹಾಗಾಗಿ ನೋ ಆಪ್ಷನ್ಸ್ ಲೆಫ್ಟ್ ಪಕ್ಷೇತ್ರ ನಾಗಮಂಗ್ಲದ ಇತಿಹಾಸ ವೀಕ್ಷಕರೇ ಹಲವು ಬಾರಿ ಪಕ್ಷೇತರ ಶಾಸಕರನ್ನ ಗೆಲ್ಸಂತ ಇತಿಹಾಸ ನಾಗಮಂಗ್ಲಕ್ ಇದೆ ಎರಡು ಬಾರಿ ಪಕ್ಷೇತರ ಯಾವುದೇ ಪಾರ್ಟಿ ಇಲ್ದೇನೆ ಹಂಗಿಲ್ದೇನೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಮತ್ತೆ ನಳಗೋದ್ರಿ ಪಕ್ಷಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಹೋಗಿದ್ರು ನಿರ್ಧಾರ ತಗೊಳ್ಳಲ್ಲ ಹಳೆಯ ನಾಗಮಂಗ್ಲ ಕ್ಷೇತ್ರಕ್ಕೂ ಹೊಸ ನಾಗಮಂಗ್ಲ ಕ್ಷೇತ್ರಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಕೊಪ್ಪ ಭಾಗ ಕೂಡ ಹಳೆಯ ಮದ್ದೂರು ವಿಧಾನಸಭಾ ಕ್ಷೇತ್ರ ಕೊಪ್ಪ ಭಾಗ ಸಹ ನಾಗಮಂಗ್ಲಕ್ ಸೇರಿದೆ ಅಲ್ಲೆಲ್ಲ ಒಂದು ಟ್ರೆಂಡ್ ಏನು ಅಂತಂದ್ರೆ ಈ ಸರಿ ಚುನಾವಣೆ ಕಣದಲ್ಲಿ ಮೂರ್ ಜನ ಇಲ್ಲ ನಾಲ್ಕು ಜನ ಇದಾರೆ ಅಂತ ಚಲರಾಯಸ್ವಾಮಿ ಸುರೇಶ್ ಗೌಡ್ರು ಪಕ್ಷದ ಒಂದು ಅಭ್ಯರ್ಥಿಗಳಾದ್ರು ಗೌಡ್ರು ಇಂಡಿಪೆಂಡೆಂಟ್ ಆದ್ರೆ ಗೌಡ್ರು ಮತ್ತೊಂದು ಶಕ್ತಿ ರೀತಿ ಚೇತನ್ ಗೌಡ ಚೇತನ್ ಗೌಡ್ರ ಮೇಲೆ ನಿರೀಕ್ಷೆಗಳು ಕೂಡ ಜಾಸ್ತಿ ನಾಗಮಂಗ್ಲದಲ್ಲಿ ಯಾಕೆ ಅಂತ ನಾನೊಬ್ಬ ಯುವಕ ಇದ್ದೀನಿ ಹಾಗಾಗಿ ಯುವಕರೆಲ್ಲರೂ ಒಬ್ಬ ಯುವಕ ಅವ್ರಿಗೆ ಒಬ್ಬ ಲೀಡರ್ ಆಗಿರ್ಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದಾರೆ ತೊಂಬತ್ತೊಂಬತ್ತಾದ್ಮೇಲೆ ತಂದೆ ಅಲ್ಲಿ ಎಂ ಎಲ್ ಅನ್ನೋದು ಬಿಟ್ಟರೆ ಇಷ್ಟು ವರ್ಷ ನಿಯರ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಅಂತ ಲೆಕ್ಕ ಹಾಕಬಹುದು ವರ್ಷ ಮತ್ತೆ ನಾಗಮಂಗ್ಲ ಜನ ನಿಮಗೆ ಅವಕಾಶ ಕೊಡ್ತಾರೆ ಅಂತ ಯಾವ ನಂಬಿಕೆ ನಾನು ಕಳೆದ ವರ್ಷ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಅನೌನ್ಸ್ ಆದ್ಮೇಲೆ ನನ್ನ ಸ್ವಕ್ಷೇತ್ರ ಬಿಂಡಂಗೂರ್ಲೆ ಹೋಬಳಿಯಿಂದ ಮತ್ತು ನಮ್ಮ ತಾಲೂಕಿನಿಂದ ನೂರ ಜನ ಬೆಂಗಳೂರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದು ಇಲ್ಲ ನೀವು ಜಿಲ್ಲಾ ಪಂಚಾಯತಿಗೆ ಬರಬೇಕು ಅಂತ ಹೇಳಿ ಮನವಿ ಮಾಡಿದಾಗಲೇ ಜನ ನಮ್ಮ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಒಂದು ಭರವಸೆ ಒಂದು ನಂಬಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಿಮ್ ತಂದೆಯವ್ರನ್ನ ಸೋಲಿಸಿ ಚುನಾವಣೆ ಗೆದ್ದಂತ ಚಲರಾಯಸ್ವಾಮಿ ಅವ್ರನ್ನ ಕಳೆದ ಬಾರಿ ಚುನಾವಣೆ ನಲ್ವತ್ತೇಳು ಸಾವಿರ ಅಂತದಲ್ಲಿ ಸೋಲ್ಸಿದ್ರು ನಿಮ್ ತಂದೆಯವ್ರ ಭಾಗ ಆಗಿದ್ದಂತ ಜೆಡಿಎಸ್ ಅಂದ್ರೆ ಪಾರ್ಟ್ ಆಫ್ ದ ಪಾರ್ಟಿ ಆಗಿದ್ರು ಒಂದ್ ಲಕ್ಷ ಚಲರ ಮತಗಳನ್ನ ಪಡ್ಕೊಂಡ್ರು ಈ ಗ್ಯಾಪ್ ಅಲ್ಲಿ ತನ್ನದೇ ಆದಂತ ಮತಗಳನ್ನ ಸೆಳೆದು ಚುನಾವಣೆ ಗೆಲ್ತಾರೆ ಅನ್ನೋ ಭರವಸೆ ನಿಮ್ಗಿದ್ಯಾ ಸರ್ ಜನ ನಿರ್ಧಾರ ಮಾಡಿದ್ದಾರೆ ಸರ್ ಈ ಬಾರಿ ಬದಲಾವಣೆ ಮಾಡಬೇಕು ಅಂತ ಜನ ಅದಂತ ನಿರ್ಧಾರ ಮಾಡಿದ್ದಾರೆ ವರ್ಷದಿಂದ ಎಲ್ಲಾ ರಾಜಕೀಯ ಪಕ್ಷಗಳನ್ನ ನೋಡಿ ಬೇಸತ್ತು ಪಕ್ಷೇತರವಾಗಿ ಗೆಲ್ಲಿಸ್ಬೇಕು ಅಂತ ನಿಂತಿದ್ದಾರೆ ಹಳೆ ಜನರೇಷನ್ ಓಟ್ ಕೇಳಕ್ಕೆ ಗೌಡ್ರು ಹೊಸ ಜನರೇಷನ್ ತರಕ್ಕೆ ಚೇತನ್ ಗೌಡ್ರು ನಿಮ್ ಇಬ್ರು ಕಾಂಬಿನೇಷನ್ ಬಗ್ಗೆ ಅಷ್ಟು ನಂಬಿಕೆನಾ ಅಂತ ಸರ್ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ ಹೋಗ್ತಾ ಇದ್ದೀವಿ ಒಂದು ವಿಚಾರ ನಿಮ್ ತಂದೆಯವರು ಎರಡು ಬಾರಿ ಎಂ ಎಲ್ ಎ ಆಗಿದ್ರು ಸುರೇಶ್ ಗೌಡ್ರು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇಂದ ಹದಿನೆಂಟರಲ್ಲಿ ಜೆ ಡಿ ಎಸ್ ಇಂದ್ ಅವರು ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಮೂರು ಬಾರಿ ಜೆ ಡಿ ಎಸ್ ಇಂದ ಗೆದ್ದಿದ್ರು ಈ ಮೂರು ಬಾರಿ ಒಟ್ಟಿಗೆ ಚುನಾವಣೆ ಫೇಸ್ ಮಾಡಿರಲ್ಲ ಯಾರು ಫಸ್ಟ್ ಟೈಮ್ ಇನ್ ಇದರಲ್ಲಿ ಇಂಥ ಸನ್ನಿವೇಶದಲ್ಲಿ ಈ ಮೂವರು ಒಂದು ಮೂರು ಜನನೂ ಕೂಡ ಎಮ್ ಎಲ್ ಎ ಆಗಿದ್ರು ಒಂದ್ಸರಿ ಜಾಸ್ತಿ ಸ್ವಾಮಿ ಕ್ಷೇತ್ರಕ್ಕೆ ಯಾರು ಕೊಡುಗೆ ಜಾಸ್ತಿ ಅನ್ಸುತ್ತೆ ತಮಗೆ ನೀವೇ ಬಂದು ಸಹಜವಾಗಿ ನೀವೇ ಹೇಳ್ಬೋದ ಇಲ್ಲ ನಮ್ಮ ನಮ್ಮ ತಂದೆಯವ್ರ ಕಾಲದಲ್ಲಿ ಜಾಸ್ತಿ ಕೆಲಸ ಆಗಿದೆ ಅಂತ ಕೆಲವರು ಹೇಳ್ತಾರಪ್ಪ ಮುನ್ನೂರ್ ಐವತ್ತ ಹಳ್ಳಿಗೆ ಏನೋ ಚಿಲ್ಲರೆ ಊರ್ಗೆ ನೀರ್ ಕೊಟ್ಟಿದ್ದ ಶಿವರಾಮಯ ಗೌಡ್ರು ನಾಗಮಂಗಲಕ್ಕೆ ಅಂತ ಹೇಳ್ತಾರೆ ಕೆಲವರು ಸೊ ಅದಾದ್ಮೇಲೆ ಏನು ಡೆವಲಪ್ಮೆಂಟ್ ರೆಕಗ್ನೈಸ್ ನಾಗಮಂಗಲ ಓಕೆ ನಿಮ್ ವಿಷನ್ ಏನು ನಾಗಮಂಗಲಕ್ಕೆ ಏನ್ ಮಾಡ್ತೀರಿ ಸರ್ ನಾಗಮಂಗಲಕ್ಕೆ ವಿಷನ್ ಬಹಳ ಬಹಳಷ್ಟು ವಿಚಾರಗಳಿದೆ ಹೆಲ್ತ್ ಆರೋಗ್ಯ ಹ್ಮ್ ಎಜುಕೇಶನ್ ವಿದ್ಯಾ ವಿದ್ಯೆ ಅದ್ ನೀಡೋದು ಮತ್ತು ಅಭಿವೃದ್ಧಿ ಇವತ್ತು ನೂರಾರು ಮಾತುಗಳ ಆಡ್ತಾರೆ ನಾನು ಎಲ್ಲಾ ಹಳ್ಳಿಗಳು ಸುತ್ತಿದ್ದೀನಿ ಯಾವ ಹಳ್ಳಿಗಳಲ್ಲೂ ರಸ್ತೆ ಮಾರ್ಗ ಆಗಿರ್ಬೋದು ಚೇತನ್ ಗೌಡ್ರು ಎರಡ್ ಸಾವಿರದ ಹದಿಮೂರಲ್ಲಿ ಪದ್ಮಾವ್ ಚುನಾವಣೆಯನ್ನ ಸೋತ ನಂತರ ಮತ್ತೆ ಇಲ್ಲೇ ಶ್ರಮ ಹಾಕಿದ್ರೆ ಅಲ್ಲಿ ಅಶೋಕ್ ಸೋಲ್ಸ್ಪೋಟಿ ಎಮ್ ಎಲ್ ಎ ಆಗ್ಬೋದಿತ್ತು ಪದ್ಮಾವ್ ನಗರ ಯಾಕೆ ಸುಮ್ನೆ ಹಿಂದೆ ಹಾಕಿದ್ರು ಹಿಂದೆ ಜೆ ಹಾಕಿಟ್ರು ಅಂತ ಒಂದಕ್ಷಣ ಪ್ರಶ್ನೆ ಮಾಡ್ತಾರೆ ಸರ್ ಅಲ್ಲಿ ಏನಾಯ್ತು ತಂದೆಯವರು ಪಕ್ಷ ಚೇಂಜ್ ಮಾಡಿದ್ದು ಸ್ವಲ್ಪ ಅದು ನನ್ನ ಭವಿಷ್ಯದ ಮೇಲೂ ಸ್ವಲ್ಪ ಒಂದು ತೊಂದರೆ ಆಯ್ತು ಹಾಗಾಗಿ ಅಪ್ಪ ಒಂದ್ ಪಕ್ಷ ಮಗ ಒಂದು ಪಕ್ಷ ಇರೋದು ಬೇಡ ಅಂತ ಹೇಳಿ ನಮ್ಮ ತಾಲೂಕಿನ ಜನ ನಮ್ಮ ಲೀಡರ್ಗಳೆಲ್ಲ ಏನು ಒಂದು ಸಲಹೆ ನೀಡಿದ್ರು ಆ ಸಲಹೆ ಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಈಗ ಪಕ್ಷೇತರನಾಗಿ ತಂದೆಯವರ ಜೊತೆಗೆ ಇದ್ದೀನಿ ಒಂದು ಪಕ್ಷ ಅಂತಂದ್ರೆ ಆ ಪಕ್ಷ ಆ ಕಾರ್ಯಕರ್ತರು ಆ ಪಕ್ಷಕ್ಕೋಸ್ಕರ ಕೆಲಸ ಮಾಡೋರು ಇರ್ತಾರೆ ಪಕ್ಷನೇ ಇಲ್ಲದೆ ಚುನಾವಣೆ ಮಾಡ್ತೀನಿ ಅನ್ನೋ ಸವಾಲು ಆಗ್ಲೇ ಆಗಲೇ ಎರಡ ಅದನ್ನು ಸಾಬೀತು ಮಾಡಿದಿರಿ ಗೆದ್ದಿದೀರಿ ಏನ್ ಪಕ್ಷೇತರ ಚುನಾವಣೆ ಏನು ನಿಮ್ ತಂದೆಯವ್ರಿಗೇನು ಹೊಸದಲ್ಲ ಬಟ್ ಅವತ್ತಿಗೂ ಇವತ್ತಿಗೂ ರಾಜಕಾರಣ ಬಹಳ ಬದಲಾಗಿದೆ ಬಟ್ ಇವತ್ತಿನ ಸನ್ನಿವೇಶದಲ್ಲಿ ನಾಗಮಂಗ್ಲಾ ಕ್ಷೇತ್ರದಲ್ಲಿ ಈ ಪಕ್ಷೇತರ ಅನ್ನೋ ಹೆಸರು ಪಕ್ಷೇತರವಾಗಿ ಚುನಾವಣೆ ಮಾಡೋದು ಈಸಿ ಟಾಸ್ಕಾ ಸರ್ ಯಾವ ಯಾವ ಸಹಿತ ಚುನಾವಣೆ ಅನ್ನೋದು ಈಸಿ ಟಾಸ್ಕ್ ಅಲ್ಲ ಹೌದಾ ಚುನಾವಣೆ ಚುನಾವಣೆ ಸರ್ ಪಕ್ಷೇತರ ಆದ್ರೆ ನಮ್ಗೆ ಯಾವ್ದೇ ಒಂದು ಪಕ್ಷದ ಹಂಗಿರಲ್ಲ ಯಾರು ನಂಗೆ ಕಾಯ್ಬೇಕಾಗಿಲ್ಲ ನಮ್ಮ ತಾಲೂಕಿನ ಜನ ಮತದಾರರೇ ಮತದಾರರೇತ ನಾಗಮಂಗ್ಲದಲ್ಲಿ ಹೇಗೆ ಅಂತಂದ್ರೆ ಈ ಅನ್ನೋ ಪದ ಅವಾಗ್ಲೂ ರಾಜಕಾರಣದಲ್ಲಿ ಚಾಲ್ ತಿಳಿದೆ ಈ ಗೌಡ್ರು ಚೇತನ್ ಗೌಡರು ಜೋಡೆತನ ರೀತಿ ಕೆಲಸ ಮಾಡ್ತಾವ್ರೆ ಇನ್ನೊಂದು ಕಡೆಗಳಿಗೆ ಟಾಸ್ಕ್ ಇದೆ ಸುದಕ್ಕನ್ನು ಸಹ ಗ್ರೌಂಡ್ ಬಂದು ಪ್ರಚಾರಕ್ಕೆ ಅಕಾಡೆ ಕಿಳಿತಾರೆ ಅಂತ ಒಂದು ಮಾತಿದೆ ಗೊತ್ತಾರು ಕ್ಷೇತ್ರಕ್ಕೆ ನಮ್ಮ ತಾಯಿಯವ್ರ ತಂದೆನೂ ಕೆ ಎಚ್ ರಾಮಕೃಷ್ಣ ತುರುವಕೆರೆ ತಾಲೂಕಿನ ಅವರು ಎರಡು ಬಾರಿ ಶಾಸಕರಾಗಿದ್ದವರು ನಮ್ಮ ತಾಯಿನೂ ಸಹಿತ ನಮ್ಮ ತಂದೆಯವರು ಶಾಸಕರ ಮುಂಚೆ ಅವರೊಬ್ರು ಒಬ್ಬರು ಶಾಸಕರ ಮಗಳಾಗಿದ್ದವರು ಹಾಗಾಗಿ ಅವರು ರಾಜಕೀಯ ಕುಟುಂಬದಿಂದಾನೆ ಬಂದಿರೋದ್ರಿಂದ ತಾಲೂಕಿನ ಎಲ್ಲಾ ವರ್ಗದ ಜನರ ಜೊತೆ ಅವ್ರಿಗೆ ಹೆಚ್ಚಿನ ಒಡನಾಟ ನಾನ್ ಕೇಳ್ಪಡ್ತೀನಪ್ಪ ನಾಗಮಂಗ್ಲದಲ್ಲಿ ಕೆಲವು ರಾಜಕಾರಣಿಗಳು ಹೇಳ್ತಿರ್ತಾರೆ ವರ್ಗಿನವರು ಕೂಡ ಈ ಚೇತನ್ ಗೌಡ್ರು ಶಿವರಾಮಯ್ಯ ಗೌಡ್ರಿಗಿಂತ ಸುಧಕ ಬಗ್ಗೆ ಜಾಸ್ತಿ ಅಭಿಮಾನ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಹೋಗ್ ಬಂದವ್ರಿಗೆಲ್ಲ ಅನ್ಪುಣ್ಯ ರೀತಿ ಅನ್ನಗಿನ್ನ ಹಾಕೊಂಡು ಆ ಮಟ್ಟಿಗೆ ಜನಗಳನ್ನ ಊಟ ಮಾಡ್ಸೆ ಮನೆಯಿಂದ ಕಳಿಸಿರ್ಲಿಲ್ಲ ಊಟ ಮಾಡ್ಸ ಕಳ್ಸಿದ್ರು ಅಂದ್ರೆ ಆ ಮಟ್ಟಿಗೆ ಅಸ್ತೇನ ಕಳಿಸಿರ್ಲಿಲ್ಲ ಅಂತ ಬಟ್ ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಷ್ಟೆಲ್ಲಾ ಎಸಿದ್ರು ಸಹ ರಾಜಕಾರಣದಲ್ಲಿ ಸರಿಯಾದ ನಾಗಮಂಗಲ ಕ್ಷೇತ್ರ ಗ್ರಿಪ್ ಇಟ್ಕೊಳ್ಳಕ್ ಏನು ಏನ್ ನಡವಟ್ಟು ಮಾಡ್ಕೊಂಡ್ರಿ ಶೋಷ್ ತಾವು ಸರ್ ಎರಡು ಸಾವಿರದ ಎಂಟಲ್ಲಿ ಚುನಾವಣೆ ನಿಲ್ದೇ ಇದ್ದೇ ಒಂದು ಅವತ್ತು ನಿಂತಿದ್ರೆ ಅವತ್ ನಿಂತಿದ್ರೆ ಕಷ್ಟ ಆಗಿರೋದು ಯಾಕೆಂದ್ರೆ ಅವಾಗ ಹೊಸದಾಗಿ ನಮಗೆ ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಮದ್ದೂರು ತಾಲೂಕಿನಿಂದ ಏನು ಕೊಪ್ಪ ಹುಬ್ಳಿ ನಮಗೆ ಸೇರ್ಕೊಂತು ಅದಿರೋದು ಹಳ್ಳಿ ಆದ್ರೂ ಆದರೂ ಸಹಿತ ಮತದಾರರ ವಾಲ್ಯೂಮ್ ಜಾಸ್ತಿ ಇತ್ತು ಸುಮಾರು ನಲ್ವತ್ತು ಸಾವಿರಕ್ಕೂ ಅಧಿಕ ಹೆಚ್ಚು ಮತ ಇತ್ತು ಹಾಗಾಗಿ ನಮ್ಗೆ ಆ ಭಾಗದಲ್ಲಿ ಹೆಚ್ಚು ಟಚ್ ಇರಲಿಲ್ಲ ಹಾಗಾಗಿ ಎಸ್ ಇವತ್ತಿಗೆ ನಿಮಗೆ ಕಾಡ್ತಿರೋ ಪ್ರಶ್ನೆ ಏನು ಇಷ್ಟು ವರ್ಷ ಗ್ಯಾಪ್ ಲಾಂಗ್ ಗ್ಯಾಪ್ ಇದೆ ಕ್ಷೇತ್ರಕ್ಕೆ ನೀವು ಆಗಲೇ ಆರು ಏಳು ತಿಂಗಳಿಗೆ ಒಂದು ವರ್ಷದಿಂದ ಕೂಡ ಕ್ಷೇತ್ರಕ್ಕೆ ಹೋದ್ರಿ ನೀವು ಒಂದು ವರ್ಷದಿಂದ ಹೋಗ್ತಿದ್ದೀರಿ ಮತ್ತು ಗ್ರೌಂಡಲ್ಲಿ ಇವ ಮನೆ ಕೂಡ ಗೃಹ ಪ್ರವೇಶಕ್ಕೆಲ್ಲ ಟೈಮ್ ಅತ್ರ ಬಂತು ನಿಮ್ಗೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ನಾಗಮಂಗಲ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ ಸರ್ ಅವ್ರು ತೋರಿಸ್ತಾರೆ ಪ್ರೀತಿಗೆ ನಾನು ಅವ್ರ ಋಣ ಹೇಗೆ ತೀರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಯಾವ ಊರ್ಗೆ ಹೋದ್ರು ಸಹಿತ ನಮ್ಗೇನು ಹೊಸಬಿಡ್ತಾರ ನೋಡ್ತಾ ಇಲ್ಲ ಯಾಕೆ ಬಂದ್ರಿ ನೀವು ಇಷ್ಟ ವರ್ಷ ಆದ್ಮೇಲೆ ಅಂತ ಕೇಳ್ತಿಲ್ಲ ಈಗಲಾದ್ರೂ ಬಂದ್ರಲ್ಲ ನಮ್ ಪರವಾಗಿ ನೀವು ಒಂದು ಧ್ವನಿ ಎತ್ತಲಿಕ್ಕೆ ಅಂತ ಹೇಳಿ ನಮ್ಮ ತಂದೆ ಶಿವರಾಮೇಗೌಡ್ರನ್ನ ನನ್ನನ್ನ ಹಬ್ಕೊಂಡು ನಮ್ಮನ್ನ ಸ್ವಾಗತೀವಿ ಕ್ಷೇತ್ರದಲ್ಲಿ ವರ್ಸಸ್ ಫೈಟ್ ಬಹುತೇಕ ಟೈಮ್ ಆಗಿರೋದು ವರ್ಸಸ್ ಫೈಟ್ ಫಾರ್ ದ ಫಸ್ಟ್ ಟೈಮ್ ನಾಗಮಂಗ್ಲ ತ್ರಿಕೋನ ಸ್ಪರ್ಧೆ ಕಾರಣ ಆಗ್ತದೆ ಅದರಲ್ಲೂ ಕೂಡ ನೇರವಾಗಿ ಗಟ್ಟಿ ಧ್ವರಿಲಿ ಹೇಳ್ತಿದಿರಿ ನಾವು ಯಾವ್ದೇ ಪಾರ್ಟಿಗೂ ಹೋಗಲ್ಲ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಗೆಲ್ತೀವಿ ಅಂತ ನಿಮ್ಮ ತಂದೆ ಮಾತು ಹೇಳಿದ್ರು ಸೇಮ್ ನಿಮ್ಮ ಜಾಗದಲ್ಲಿ ಕೂತಿರು ನಿಮ್ಮ ತಂದೆ ಯಾಕೆ ಸಂದರ್ಶನ ಮಾಡ್ಬೇಕಾರೆ ಹೇಳ್ತಾಯಿದ್ರು ಇದ್ರು ಶಿವ ನಾನು ಎಮ್ ಎಲ್ ಎ ಆಗಕ್ಕೆ ಬಂದಿಲ್ಲ ಮಿನಿಸ್ಟರ್ ಆಗಕ್ಕೆ ಬಂದಿದ್ದೀನಿ ನನ್ಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ನಾಗಮಂಗಲ ಜನದ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಇದೆ ಅಂತ ಶಿವರಾಮೇಗೌಡ್ರಿಗೆ ಆ ಮಟ್ಟಿಗೆ ನಂಬಿಕೆ ಯಾಕೆ ಅಂತ ಯಾಕಂದ್ರೆ ಜನ ಅವ್ರ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ಮತ್ತು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಈ ಬಾರಿ ನಿಮ್ಮನ್ನ ಕಳ್ಸಿಕೊಡ್ತೀವಿ ವಿಧಾನಸೌಧಕ್ಕೆ ನೀವು ಹೋಗಿ ಬನ್ನಿ ಅಂತ ಹೇಳಿ ಎಲ್ಲ ಒಂದು ಶುಭ ಸೂಚನೆ ಕೊಟ್ಟು ಪ್ರತಿ ಹಳ್ಳಿಯಲ್ಲೂ ನಮ್ಮನ್ನ ಬೆಂತಟ್ಟಿ ಕಳಿಸ್ತಾರೆ ನಿಮ್ಮ ತಂದೆಯವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅವ್ರ ಒಳ್ಳೆತನೇ ಅವ್ರ ಮೈನಸ್ ಪಾಯಿಂಟ್ ಅವ್ರ ಒಳ್ಳೆತನೇ ಅವ್ರ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಇಸ್ ಹಾರ್ಡ್ ವರ್ಕರ್ ಹಾರ್ಡ್ ವರ್ಕರ್ ಮತ್ತೆ ನಮ್ದೋರ್ ಕೈ ಬಿಡಲ್ಲ ಹ್ಮ್ 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 ಒಂದ್ ಮಾತು ಶಿವರಾಮ ಕೊಟ್ಟರು ಫಿಲ್ಟರ್ ಲೆಸ್ ಅನ್ಸಿದ್ನ ಹೇಳ್ಬಿಡ್ತಾರೆ ಸಮ್ ಟೈಮ್ ಆಡೋ ಭಾಷೆಯಲ್ಲಿ ಮಾತಾಡೋದು ಕೂಡ ಅದ್ವಾನ್ಗಳಾಗ್ಬಿಟ್ಟವೆ ಅಂತ ಹೇಳ್ತಾರೆ ಅದೇನು ಹೇಳ್ತೀರಿ ತಾವು ಅದು ಕೆಲವು ಟೈಮ್ ಆಗಿದೆ ಅದೇನು ಅವ್ರ ಹಿರಿತನಕ್ಕೆ ಕೆಲವು ಟೈಮ್ ಸಲ ಆ ನೋವುಗೆ ಯಾಕಂದ್ರೆ ಅವ್ರ ಮುಂದೆ ಆಡ್ಕೊಂಡು ಬೆಳೆದಂತ ಮಕ್ಳುಗಳೆಲ್ಲ ಇವತ್ತು ಮಕ್ಳು ಅಂದ್ರೂ ತಪ್ಪಾಗಲ್ಲ ಮಕ್ಕಳುಗಳಲ್ಲ ಇವತ್ತು ಎಂ ಎಲ್ ಎ ಮಂತ್ರಿಗಳಾಗ್ಬಿಟ್ಟು ಬಹುಶಃ ನಾನು ಇಷ್ಟೆಲ್ಲ ಮಾಡಿದ್ರು ಸಹಿತ ಇಷ್ಟೆಲ್ಲ ನಾನು ನಲ್ವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದು ನಾನೇನು ಆಗ್ಲಿಲ್ವಲ್ಲ ಅನ್ನೋ ಒಂದು ನೋವು ಸಲ ಮಾತಾಡೋದು ಬಟ್ ಉದ್ದೇಶ ಪೂರ್ವವಾಗಿ ಯಾರು ನೋವು ಮಾಡ್ಬೇಕು ಅಂತ ಅವ್ರು ಮಾತಾಡಿರೋದು ನಾನ್ ನೋಡಿದ ನಾನು ಆಗ್ಲೇ ಹೇಳದಲ್ಲ ಈ ಜೋಡೈತಿನ ರೀತಿ ಚೇತನ್ ಗೌಡ್ರು ಒಬ್ಬ ಮಾಜಿ ಶಾಸಕರ ಮಗ ಅಲ್ಲ ಚೇತನ್ ಗೌಡ್ರು ಸಹ ಒಂದು ಚುನಾವಣೆಯನ್ನ ನಿಂತು ಪ್ರಬಲ ಸ್ಪರ್ಧೆಯನ್ನು ಕೊಟ್ಟವರು ಅದು ಆರೋಕಗೆ ಮತ್ತೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊ ಬಿಂಡಿಂಗ್ ನ ಬೆಲೆಗೆ ಸಂಬಂಧಪಟ್ಟಂಗೆ ಓಡಾಟವನ್ನು ಕೊಡ್ತಾ ಇದ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚೇತನ್ ಗೌಡರು ನಾಗ ಎಮ್ ಎಲ್ ಅಂತ ಒಂದಷ್ಟು ಸೌಂಡ್ ನಿಮ್ಮವ್ರು ಕರಿತಿರ್ತಾರೆ ಹೇಳ್ತಿರ್ತಾರೆ ಗೌಡ್ರ ಮೇಲೆ ನಂಬಿಕೆ ಹಿರಿಯರ್ಗಿದ್ರೆ ಇದ್ರೆ ಗೆ ಚೇತನ್ ಗೌಡ್ರ ಮೇಲೆ ನಂಬಿಕೆ ಯಾಕೆ ಅಂತ ಯಾವ ವಿಚಾರಕ್ಕೆ ನಂಬಿಕೆ ನಿಮ್ಮೇಲೆ ನನ್ನ ಮೇಲೆ ಬಹಳಷ್ಟು ಇವತ್ತಿನ ಯಂಗ್ಸ್ಟರ್ಸ್ ಒಂದು ಬಹಳಷ್ಟು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಒಂದು ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಕೊಂಡ್ರೆ ಅದನ್ನ ನೋಡ್ಸ್ಕೊಂತ ನಾವು ಕೇಳ್ಪಡ್ತೀನಪ್ಪ ಅವಾಗವಾಗ ಯಾರೋ ಹೇಳ್ತಿರ್ತಾರೆ ಕಡೆಗಳಿಗೆ ಚೇತನ್ ಗೌಡರು ಕ್ಯಾಂಡಿಟ್ ಆದರೂ ಆಗ್ಬಿಡ್ಬೋದೇನು ಅಂತ ಸರ್ ಅಂತ ಎಸ್ ನಾಗಮಂಗ್ಲದ್ ಬಗ್ಗೆ ಕೊನೆ ಚುನಾವಣೆ ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ ಅವರೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಒಬ್ಬ ಕಾರ್ಯಕರ್ತನಾಗಿ ನಂದು ಒಂದು ತಂದೆಯವ್ರನ್ನ ಶತಾಯಕತಾಯ ವಿಧಾನಸೌಧದ ಮೆಟ್ಲ ಲತ್ತಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ದಂಗೆ ಕಾಣ್ತಾ ಇದೆ ಜನ ಡಿಸೈಡ್ ಮಾಡಿದ್ರೆ ಅವ್ರ ಜೊತೆಗೆ ನಾನು ಇದ್ದೇನೆ ನನ್ನ ಜನರ ಜೊತೆ ಇರೋದ್ರಿಂದ ಅವ್ರ ನಮ್ಮ ಜನರ ಪ್ರತಿಧ್ವನಿಯಾಗಿ ನಾನು ಹೇಳ್ತೇನೆ ನಾಗಮಂಗ್ಲ ನಿಮ್ಮ ತಂದೆಯವರು ಎಮ್ ಎಲ್ ಆಗಿದ್ದು ಸರ್ ನೀವು ವಿಷತ್ಕು ಭಾಳ ವ್ಯತ್ಯಾಸಗಳಿದೆ ನೀವು ಆಗಲೇ ಹೇಳ್ತಾರೆ ಚಲೋ ರಾಯಸ್ವಾಮಿ ಅವರು ನಿಮ್ಮ ತಂದೆಯವರು ಎಮ್ ಎಲ್ ಎ ಆಗಿದ್ದಾಗ ಜಿಲ್ಲಾ ಪಂಚಾಯತ್ ಮೆಂಬರು ಇವತ್ತು ಅವರಾಗಲೇ ಮೂರು ಬಾರಿ ಎಂಎಲ್ಎ ಆಗೋದ್ರು ನೀವು ಬೇಡ ಅಂತ ಹಿಂದೇಟಾಗ್ತಾಗ ಆ ಗ್ಯಾಪಲ್ಲಿ ಬಂದಂಥ ಸುರೇಶ್ ಗೌಡ್ರು ಎರಡು ಸಾರಿ ಎಮ್ ಎಲ್ ಎ ಆಗೋದು ಸೊ ಈ ಕಾಲಘಟ್ಟ ನಡೆದೋಗ್ಬಿಟ್ಟಿದೆ ಅವತ್ತಿನಷ್ಟೇ ಪ್ರಬಲರಾಗಿದ್ದಾರೆ ಶಿವರಾಮೇಗೌಡರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸರ್ ನಾವೆಲ್ಲ ಯಂಗ್ಸ್ಟರ್ಸ್ ಆದ್ರೂ ಸಹಿತ ಅವ್ರು ನೋಡಿ ನಾಚಿಕೆ ಆಗುತ್ತೆ ನಮಗೆ ಕಾಣಲ್ಲ ಅದು ಐವತ್ತು ತರ ಓಡಾಡ್ತಾರೆ ಸರ್ ಅದೇ ಒಂದು ಮಸ್ಸು ಅದೇ ಒಂದು ಉತ್ಸಾಹ ಅಷ್ಟು ಒಂಬತ್ತು ಚುನಾವಣೆ ಫೇಸ್ ಮಾಡಿದ್ದಾರೆ ಅವ್ರು ಅಷ್ಟು ಬಾರಿ ಚುನಾವಣೆ ಫೇಸ್ ಮಾಡಿದ್ರು ಸಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಫ್ರೆಶ್ ಕ್ಯಾಂಡಿಡೇಟ್ ರೆಡಿ ಆಗುತ್ತೆ ಎಲ್ರು ಯಾರೋ ಪಾರ್ಟಿಲಿ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ತಾಳಪ್ಪ ಇನ್ನೊಂದು ಪಾರ್ಟಿ ಟ್ರೈ ಮಾಡಲ್ಲ ಅಂತಾರೆ ನಿಮ್ಮನ್ನು ನಾನು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ಬೇಡವೇ ಬೇಡ ಗುರು ನಂಗೆ ಇಂಡಿಪೆಂಡೆಂಟೇ ನಾನು ಅನ್ನೋ ಒಂದು ಈ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ನಿಮ್ದು ಈ ಕಾನ್ಫಿಡೆನ್ಸ್ ಲೆವೆಲ್ಗೆ ಮೂಲ ಕಾರಣ ನೀವು ಜನ ಅಂತ ಹೇಳ್ತೀರಿ ನಾಗಮಂಗಲ ಜನ ಸಪೋರ್ಟ್ ಮಾಡ್ತಾವ್ ನಿಮ್ಗೆ ಇದಾಗತ್ತೆ ಅಂತ ಬಟ್ ಈಸಿ ಈಸಿ ಯಾವ ಚುನಾವಣೆ ಯಾವ ಪಕ್ಷಕ್ಕೂ ಸಹಿತ ಈಸಿ ಇಲ್ಲ ಸರ್ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ಅದು ಸಹಿತ ಈಸಿ ಇಲ್ಲ ಈಸಿ ಮಾಡ್ಕೋಬೇಕು ಎಸ್ ನಾಗಮಂಗ್ಲ ವಿಚಾರಕ್ಕೆ ಬರೋದೇ ಆದರೆ ನೇರವಾಗಿ ಬಹಳಷ್ಟು ಜನ ನೀವು ಆಗಲೇ ಸಂಪರ್ಕ ಕಡ ಸಂಪರ್ಕ ಇತ್ತು ಸಂಪರ್ಕ ಕಡ್ದೋಗಿಲ್ಲ ಯಾಕಂದರೆ ನಿಮ್ಮ ತಂದೆಯವರು ಎರಡು ಸಾವಿರದ ಒಂಬತ್ತಲ್ಲಿ ಪಿಯಿಂದ ಮಂಡ್ಯ ಲೋಕಸಭೆ ಸ್ಪರ್ಧೆ ಮಾಡಿದಾಗ ನಾಗಮಂಗ್ಲದಲ್ಲಿ ಚೆಲುರಾಯ ಸ್ವಾಮಿಗ್ ಲೀಡ್ ಆಗಿತ್ತು ಸೆಕೆಂಡ್ ಪ್ಲೇಸಲ್ಲಿ ನಿಮ್ಮ ತಂದೆಯವರು ಮೂವತ್ತೆಂಟು ಸಾವಿರ ಪಿಗೆ ಓಟು ಕ್ಯಾಂಡಿಡೇಟ್ ಆಗಿದ್ದಾಗ ಅಂಬರೀಷ್ ಅವರು ಆಲಿ ಸಂಸದರಿಗೆ ಅವತ್ತು ಸೋಲ್ಸಿದ್ರು ಜನ ಮೂರನೇ ಪ್ಲೇಸು ಸೊ ಇವತ್ತಿಗೆ ಹೇಳೋದೇ ಆದರೆ ಎಷ್ಟು ಮತದಾರರನ್ನ ನೀವು ಸೆಳೆದಿದ್ದೀರಿ ಇವತ್ತಿಗೆ ಈ ಕ್ಷಣಕ್ಕೆ ನನಗೆ ಇಷ್ಟು ಮತಗಳು ಬರ್ಬೋದು ಶಿವ ಅವರೇ ನಮ್ಮ ತಂದೆಯವ್ರಿಗೆ ಅನ್ನೋದಾದರೆ ಎಷ್ಟು ಬರುತ್ತೆ ಈಗ ಸದ್ಯಕ್ಕೆ ನೋಡೋದು ನಲವತ್ತಿಂದ ಐವತ್ ಸಾವಿರಕ್ಕೆ ನಮ್ಗೆ ಸಮಸ್ಯೆ ಇಲ್ಲ ನಲವತ್ ಸಾವಿರದಿಂದ ಸಾವಿರ ಮತಗಳಿಗೆ ನಮ್ಗೆ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಏನ್ ಸಮಸ್ಯೆ ಇಲ್ಲ ಎಸ್ ಸಕಲ ರೀತಿಯಲ್ಲೂ ಚುನಾವಣೆ ಮಾಡಕ್ ರೆಡಿ ಆಗಿದ್ದೀರಿ ಎಲ್ಲಾ ಪಟ್ಟುಗಳನ್ನೂ ಹಾಕ್ತಿರಿ ನಾಗಮಂಗ್ಲ ಜನಕ್ಕೆ ಮತದಾರರಿಗೆ ಕೇಳೋದಾರ ಏನ್ ಕೇಳ್ತಿರ್ ತಾವು ಈ ಬಾರಿ ತಂದೆಯವ್ರಿಗೆ ಒಂದು ಅವಕಾಶ ಮಾಡಿ ಅವ್ರ ಕೈ ಹಿಡೀರಿ ಮುಂದಿನ ದಿನಗಳಲ್ಲಿ ಅವ್ರ ಪರವಾಗಿ ನಾನಿದ್ದು ಅವ್ರ ಪರವಾಗಿ ನಾನು ಕೆಲಸ ಮಾಡಿ ನಿಮ್ಮ ವಿಶ್ವಾಸನ ಉಳಿಸ್ಕೊಂತೀನಿ ಈ ಪ್ರೀತಿ ಎಸ್ ಕಡೆ ಅಂತ ಬಂದಿದೀವಿ ಸಂದರ್ಶನದಲ್ಲಿ ಉಳಿದವ್ರು ಏನು ಕೆಲಸ ಮಾಡ್ಲಿಲ್ವೆ ನಿಮ್ ತಂದೆಯವರು ಬಿಟ್ಟು ನಾಗ್ಮಂಗ್ಲಕ್ಕೆ ಚಲೋ ರಾಯಸ್ವಾಮಿ ಅವರಾಗುರೇಶ್ ಗೌಡ್ರಾಗಬಹುದು ಅದು ಜನ ಕೇಳಬೇಕು ಯಾಕೆ ಜಾರಕತಿ ಇರ್ಲ ಯಾಕೆ ರಾಜಕಾರಣಿಗಳು ಸಹಜ ಏನೂ ಮಾಡಲಿಲ್ಲ ಅಂತ ಹೇಳ್ತಾರೆ ಯಾಕೆ ಅದೆಲ್ಲ ಉತ್ತರವನ್ನ ಕೊಡದೆ ಇಲ್ಲಪ್ಪ ಜನಕ್ಕೆ ಬಿಟ್ಟಿದ್ದು ಜನಕ್ಕೆ ಬಿಟ್ಟಿದ್ದು ಅಂತೀರಿ ಟೀಕೆ ಮಾಡಬಾರ್ದು ಯಾರ್ನೋ ಅಂತನ ಇಲ್ಲ ನಿರ್ಧಾರ ಮಾಡ್ಬೇಕಾದ್ ಜನ ಈಗ ನಾನು ವಯಸ್ಸಲ್ಲಿ ಚಿಕ್ಕವನಾಗಿದ್ದೀನಿ ಟೀಕೆ ಮಾಡೋಷ್ಟು ದೊಡ್ಡ ಮಾಡಿದ್ದಾರೆ ಯಾರು ಕೆಲಸ ಮಾಡಿಲ್ಲ ಅಂತೇಳಿ ತ್ರಿಕೋನ ಸ್ಪರ್ಧೆ ಇದೆ ಹಾಗಾಗಿ ಪಕ್ಷೇತರರಾದ್ರೂ ಸಹ ಚೇತನ್ ಗೌಡ್ರಿಗೆ ಕಾಂಗ್ರೆಸ್ ಮೇಲೆ ಅತಿ ಹೆಚ್ಚು ಲವ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಇವೆಲ್ಲವೂ ಇದೆ ಅಂತ ಕೇಳ್ಪಟ್ಟಿದೀನಪ್ಪ ನನ್ನ ರಾಜಕೀಯದ ಗುರು ಸಾಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರು ನನ್ನ ರಾಜಕೀಯಕ್ಕೆ ನಮ್ಮ ತಂದೆಯವರು ನಮ್ಮ ತಾತವ್ರು ರಾಜಕೀಯದಲ್ಲಿ ಇದ್ರು ಸಹಿತ ನನ್ನನ್ನು ಯೂತ್ ಕಾಂಗ್ರೆಸ್ ಮುಖಾಂತರ ರಾಜಕೀಯಕ್ಕೆ ತಂದಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಜೊತೆ ಮೂರು ವರ್ಷ ದುಡಿದಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿದಿದ್ದೀನಿ ಹಾಗಾಗಿ ಅವ್ರ ಮೇಲೆ ಹೆಚ್ಚು ಪ್ರೀತಿ ಗೌರವ ಇನ್ನೊಂದು ವಿಚಾರ ಅಂತಂದ್ರೆ ನಾಗಮಂಗ್ಲ ಜನಕ್ಕೆ ಹೇಳೋದೇ ಆದ್ರೆ ನೀವ್ ಹೇಳಿದ್ರಿ ಒಂದಷ್ಟು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಡೆವಲಪ್ಮೆಂಟ್ ಆಗ್ಬೇಕು ಅದೇ ನಮ್ಮ ಅಜೆಂಡಾ ಅಂತ ಹೇಳಕ್ ಕೊಟ್ಟಿದಿರಿ ನಾಗಮಂಗ್ಲದಲ್ಲಿ ಇವತ್ತಿನ ರಾಜಕಾರಣದ ಏನು ಈಸಿ ಟಾಸ್ಕ್ ಅಲ್ಲ ನೀವು ಈಸಿ ಟಾಸ್ಕ್ ಅಲ್ಲ ಬಹಳ ಟಫ್ ಇದೆ ಚುನಾವಣೆ ಮಾಡ್ತಾ ಇದೀರಿ ಪ್ರತಿದಿನ ಕ್ಷೇತ್ರಕ್ಕೆ ಹೋಗ್ತಿರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕ್ಷೇತ್ರದಲ್ಲಿ ಇರ್ತೀರಿ ಚುನಾವಣೆಯನ್ನು ಮಾಡ್ತಾ ಇದೀರಿ ನೀವು ಕೇಳ ಕೇಳ್ಪಟ್ಟಂಥ ಮಾತು ಇಲ್ಲ ಜನ ಹಿಂಗಂತವ್ರೆ ಸರ್ ನಮ್ಮ ಬಗ್ಗೆ ಜನ ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಜನ ನನ್ನ ಮೇಲೆ ಬಹಳಷ್ಟು ನಿರೀಕ್ಷೆ ಯುವಕ ಇರೋದ್ರಿಂದ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ಏನಾಗಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಯುವಕರನ್ನ ಬರೆಯವ್ರ ಚುನಾವಣೆಗೆ ಮಾತ್ರ ಉಪಯೋಗಿಸ್ಕೊಂತಾರೆ ಆದ್ರೆ ತಾಲೂಕಿಗೆ ಯುವಕರಿಗೆ ಏನ್ ಮಾಡಬೇಕು ಅನ್ನೋದ್ರ ಒಂದು ಒಂದು ಸಂಕಲ್ಪ ಆಗಲಿ ಒಂದು ದೃಢ ನಿರ್ಧಾರ ಆಗಲಿ ಯಾರು ಸಹಿತ ಬಂದಿಲ್ಲ ಇವತ್ತಿನ ತನಕ ಇಷ್ಟೆಲ್ಲಾ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ತಾಲೂಕಿಂದ ಪ್ರತಿನಿಧಿಸ್ತವರು ಯಾರು ಸಹಿತ ಇಂಡಸ್ಟ್ರಿಗಳು ತರಬೇಕು ಅಂತ ಒಂದು ಯೋಚನೆ ಮಾಡಲಿಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಿಂದ ಜೀವನ ಮಾಡಲಿಕ್ಕೆ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳಿದಾವೆ ಅದನ್ನ ಅವ್ರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಇವತ್ತು ಒಂದು ಇಂಡಸ್ಟ್ರೀ ಸಹಿತ ನಮ್ಮ ತಾಲೂಕಿನಲ್ಲಿಲ್ಲ ಹೇಳ್ಕೊಳಕ್ಕೆ ನಾಗಮಂಗಲ ತಾಲೂಕು ಬಹಳ ಹೆಸರಾಂತ ತಾಲೂಕು ಆದ್ರೆ ಇವತ್ತಿಗೂ ಒಂದು ಇಂಡಸ್ಟ್ರಿ ಇಲ್ಲ ನಾನು ಕೇಳ್ತೀನಿ ಇಪ್ಪತ್ತೈದು ವರ್ಷದಿಂದ ಆಯ್ತು ನಮ್ ತಂದೆಯವರು ಇದ್ದದ ಕಾಲದಲ್ಲಿ ಮಾಡ್ಲಿಕ್ಕಾಗಿಲ್ಲ ತದನಂತರ ಅವ್ರು ಬಂದ್ ಆದ್ಮೇಲೆ ಇವರಿಬ್ಬರು ಸಹಿತ ಇದ್ದಾರೆ ಇವರಿಬ್ಬರು ಏನ್ ಮಾಡಿದಾರೆ ಯಾಕ ಇವರು ಒಂದು ಇಂಡಸ್ಟ್ರಿ ತಂದಿಲ್ಲ ಯಾಕೆ ಯುವಕರು ಒಂದು ಉದ್ಯೋಗ ಅವಕಾಶ ಕಲ್ಪಿಸ್ಕೊಳ್ಲಿಕ್ಕೆ ಕೊಟ್ಟಿಲ್ಲ ಇಡೀ ಬೆಂಗಳೂರ್ನಲ್ಲಿ ಯಾವ್ದೇ ಒಂದು ಭಾಗಕ್ಕೆ ಹೋದ್ರೂ ಸಹಿತ ನಾಗಮಂಗಲ ತಾಲೂಕಿನವರು ಅಂತ ಹೇಳ್ತಾರೆ ಅವನ್ ಆಟೋ ಓಡಿಸ್ತಾ ಇರ್ತಾನೆ ಹೋಟೆಲ್ ಕೆಲಸ ಮಾಡ್ತಾ ಇರ್ತಾನೆ ಇನ್ನೊಂದ್ ಕೆಲಸ ಮಾಡ್ತಾ ಇರ್ತಾನೆ ಊರ್ನಲ್ಲೇ ಒಂದು ಇಂಡಸ್ಟ್ರಿಗಳನ್ನ ತಂದು ಅವ್ರಿಗೆ ಯಾಕೆ ಉದ್ಯೋಗ ಕಲ್ಪಿಸಿಕೊಟ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಐದು ಗಂಟೆಗೆ ಹೋಗಿ ಇಲ್ಲಿ ಬಂದು ಬಾಡಿಗೆ ಲೋನ್ಗಳು ಲೋನ್ ಬದಲು ಒಂದು ಉದ್ಯೋಗ ಎಸ್ ವೀಕ್ಷಕರ ಇದನ್ನು ವಿಷಯ ಹೇಳಬೇಕು ಮಂಡ್ಯ ಅಂತ ಎಲ್ಲ ಆರ್ ಎಸ್ ನೀರು ಅನ್ಕೋತಿ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಅತಿ ಹೆಚ್ಚು ಸಿಗದಂತ ಭಾಗ ಇದ್ರೆ ನಾಗಮಂಗ್ಲಾ ನಾಗಮಂಗ್ಲ ಕ್ಷೇತ್ರ ಹಾಗೆ ನೋಡಿದ್ರೆ ಮಂಡ್ಯ ಜಿಲ್ಲೆ ಸಮೃದ್ಧವಾಗಿ ಇರಬಹುದು ಆದರೆ ನಾಗಮಂಗ್ಲ ಭಾಗಕ್ಕೆ ನೀರಾವರಿ ಸಮಸ್ಯೆ ಇದೆ ಬಹುತೇಕ ಮಂಡ್ಯ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಹೋಗಿ ಕೆಲಸ ಮಾಡ್ತಾರೋ ಹೋಟೆಲ್ ಅಲ್ಲಿ ಬಾರ್ಗಳಲ್ಲಿ ಅಂತಂದ್ರೆ ಅದು ನಾಗಮಂಗಲ ಮತ್ತೆ ಸ್ವಲ್ಪ ಕೆಆರ್ ಪೇಟೆ ಭಾಗದ ಇವರು ಸೊ ಹಾಗಾಗಿ ನಾನು ಮಂಡ್ಯ ಜಿಲ್ಲೆವನೇ ಆಗಿ ಬಹಳ ಬಹಳಷ್ಟು ಮಂಡ್ಯ ಜಿಲ್ಲೆ ನಾಯಕರು ಯಾರೇ ಬಂದ್ರು ಕೇಳ್ತಿರ್ತೀನಿ ನಿಮ್ ವಿಷನ್ ಏನು ಏನ್ ಮಾಡ್ತೀರಿ ಅಂತ ಊರಿಗೆ ಬಂದು ವ್ಯವಸಾಯ ಮಾಡಬೇಕು ನೀರಾವರಿ ಯೋಜನೆ ಕೊಡಬೇಕು ಇಲ್ಲ ಅಂತಾರೆ ಅಲ್ಲೇ ಫ್ಯಾಕ್ಟ್ರಿಗಳು ಆಗಬೇಕು ಬಟ್ ಫ್ಯಾಕ್ಟರಿಗಳ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಯಾವುದು ಸಾಧ್ಯ ಫ್ಯಾಕ್ಟ್ರಿಗಳು ಆಗಬೇಕು ಅಂತ ಅಂದ್ರೆ ಇನ್ವೆಸ್ಟರ್ಸ್ ಬಂದಾಗ ಅವ್ರ ಹತ್ರ ಕಮಿಷನ್ ಕಾಲ ಮಾಡಿದ್ರೆ ಓಡಬಿಡ್ತಾರೆ ಈಗ ಎಲ್ಲಾ ರೀತಿಯಾದ ಸರ್ಕಾರಿ ಸವಲತ್ತುಗಳನ್ನ ಸರ್ ಅವ್ರಿಗೆ ನೀವು ಅವ್ರ ಬೆನ್ನೆಲ್ಲಿ ಬಾಗಿ ನಿಂತ್ಕೊಂಡು ಅವ್ರು ಕೊಡಿಸ್ಬೇಕು ಎಸ್ ನಾನು ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ಸರ್ಕಾರ ಕಮಿಷನ್ ಅಂತ ಅಲ್ಲಿರೋದು ಜೆಡಿಎಸ್ ಡಿ ಎ ಅಂಡ್ ಕಾಂಗ್ರೆಸ್ ಅವರು ಎಂ ಎಲ್ ಎದ್ರು ಬಿಜೆಪಿ ಅಂತ ಎಂ ಎಲ್ ಎಲ್ ಇರಲಿಲ್ಲ ವ್ಯವಸ್ಥೆ ಇದೆ ಕಮಿಷನ್ ಸರಿ ಇಲ್ಲ ಅಂತ ಹೇಳ್ತೀನಿ ವ್ಯವಸ್ಥೆ ಹಾಳಾಗಿದೆ ಸರ್ ಇದನ್ನ ಸರಿ ಮಾಡ್ಬೇಕು ಅಂತ ಅಂದ್ರೆ ತಂದೆಯವ್ರು ಬರ್ಬೇಕು ತಂದೆಯವ್ರನ್ನ ಯಾಕೆ ಬರಬೇಕು ಅಂತ ಹೇಳ್ತಿದೆ ಅಂದ್ರೆ ಅವ್ರ ವಯಸ್ಸಾಗಿದೆ ಮುಂದಿನ ದಿನಗಳ ನಾನು ಒಂದು ರಾಜಕೀಯ ಕನ್ಸೆಪ್ಟ್ ಬಂದಿದ್ದೀನಿ ರಾಜಕಾರಣಕ್ಕೆಲ್ಲ ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ ನೀವೇನ್ ಮಾಡ್ಬೇಕು ಅಂತ ಬರ್ತೀರಿ ನಾನು ಹೆಸರು ಮಾಡ್ಬೇಕು ಅಂತ ಬಂದಿದ್ದೀನಿ ಹೆಸರು ಮಾಡ್ಬೇಕು ಅಂತ ಬಂದಿದ್ದೀನಿ ಫೈನಲಿ ತಂದೆಯವ್ರು ಮೊನ್ನೆ ಏನೋ ಒಂದು ಹೇಳಿಕೆ ಕೊಟ್ಟಂಗೆ ಗೊತ್ತಾಯ್ತು ಜನ ಕೇಳ್ತಾ ಇಲ್ಲ ನಾನು ನಾನು ಇಂಡಿಪೆಂಡೆಂಟ್ ಸುರೇಶ್ ಗೌಡ್ರೆ ಚಲರಾಯ್ ನೀವು ಇಂಡಿಪೆಂಡೆಂಟ್ ಹಾಕಿ ಸಾಧ್ಯ ಅಂತ ಕರೀತಾರೆ ಯಾಕಂ ಯಾಕಂದ್ರೆ ಅದಾಗಲ್ಲ ಸರ್ ಯಾಕಂದ್ರೆ ಕಾಂಗ್ರೆಸ್ ಕಟ್ಟಿದ್ದು ಶಿವರಾಮೇಗೌಡರು ಇವತ್ತು ಅಲ್ಲಿ ಹೋಗಿ ಫಸ್ಟ್ ಸುರೇಶ್ ಗೌಡ್ರ ಸೇರ್ಕೊಂಡ್ರು ತದನಂತರ ಚಲರಾಯ ಸ್ವಾಮಿ ಅವರ ಜನತಾದಳನ್ನು ಕಟ್ಟಿದ್ದು ಚಲರಾಯಸ್ವಾಮಿ ಅವರು ಅಲ್ಲಿ ಹೋಗಿ ಸುರೇಶ್ ಗೌಡರು ಸೇರ್ಕೊಂಡ್ರು ಸೊ ಇವರಿಬ್ಬರಿಗೂ ತಂದೆ ಆದಂತ ವೋಟ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮುಖಯ್ ಬಹುಶಃ ಉತ್ತರ ಸಿಗ್ಬೋದು ಎಸ್ ಅಂದ್ರೆ ನಾಗಮಂಗಲದಲ್ಲಿ ನಾಗಮಂಗ್ಲದಲ್ಲಿ ಶಿವರಾಮೇಗೌಡರಿಗೆ ತನ್ನದೇ ಆದಂತಹ ಓಟ್ ಬ್ಯಾಂಕ್ ಇದೆ ಅವರಿಬ್ಬರು ಬೇರೆ ಪಾರ್ಟಿ ನೆರಳಲ್ಲಿದ್ದಾರೆ ಇಂಡಿವಿಜುವಲಿ ಬಂದಾಗ್ಲಿ ಅವ್ರ ಬಲ ಗೊತ್ತಾಗುತ್ತೆ ಅಂತ ಹೇಳ್ತೀರಿ ಖಂಡಿತವಾಗಿ ಯಾಕೆಂದ್ರೆ ಹಿಂದೆ ಅವರು ಎರಡು ಬಾರಿ ಶಾಸಕರಾಗಿದ್ದಾಗ ಮುನ್ನೂರ ಹದಿನೆಂಟು ಹಳ್ಳಿಗಳಿಗೆ ಅವತ್ತಿನ ಕಾಲಕ್ಕೆ ಏಕಕಾಲಕ್ಕೆ ಕುಡಿಯೋ ನೀರನ್ನ ಕಲ್ಪಿಸ್ಕೊಟ್ಟಂತವ್ರು ಇವರು ಮತ್ತು ಅವತ್ತು ದನದ ಆಸ್ಪತ್ರೆಗಳು ಮತ್ತು ಮನುಷ್ಯ ಆಸ್ಪತ್ರೆಗಳು ಮತ್ತು ಶಾಲೆಗಳು ಮತ್ತು ಜೂನಿಯರ್ ಕಾಲೇಜುಗಳು ಇವೆಲ್ಲವನ್ನೂ ಸಹಿತ ಅವತ್ತು ಅವರು ಇವತ್ತು ಅಂತ ಎಸ್ ವೀಕ್ಷಕರೊಂದು ವಿಷಯ ಗೊತ್ತಿರಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಪಕ್ಷ ಟಿಕೆಟ್ಗಾಗಿ ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ತಾಳಪ್ಪ ಮುಂದಿನ ಚುನಾವಣೆ ನೋಡೋಣ ಅಂತಾರೆ ಇಲ್ಲ ಬಂಡೆದ್ದು ಹೋಗ್ತಾರೆ ಆದ್ರೆ ಚುನಾವಣಾ ಒಂದು ಆರು ತಿಂಗಳಿದ್ದಾಗಲೇ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಶಿವರಾಮೇಗೌಡರು ನಾಗಮಂಗಲದ ಅಖಾಡದಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ ಇನ್ನು ಶಿವರಾಮೇಗೌಡರು ಪುತ್ರ ಚೇತನ್ ಗೌಡರು ಸಹ ರಾಜಕಾರಣದ ಆದಿ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷ ಇಂದ ಇಪ್ಪತ್ಮೂರು ವರ್ಷ ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡಿದ್ದಾರೆ ಪದ್ಮಾಲಂ ನಗರ ಅಂತ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿ ಸ್ವಲ್ಪ ಮೊದಲ ಕಳಿಸಿ ಓದ್ತಂತವ್ರು ಸೊ ಇದೀಗ ಅವರ ತಂದೆಯನ್ನು ಎಮ್ ಎಲ್ ಎ ಮಾಡ್ಲೇಬೇಕು ಅಂತ ಚೇತನ್ ಗೌಡರು ನಿಂತಿದ್ದಾರೆ ಇವ್ರ ತಂದೆಯವ್ರನ್ನು ಕೂಡ ನಾನು ಸಂದರ್ಶನ ಮಾಡಿದ್ದೀನಿ ಶಿವರಾಮೇಗೌಡ್ರನ್ನ ಹಾಗಾಗಿ ತಂದೆಯವರ ರಾಜಕಾರಣದ ಹಾದಿಯಲ್ಲಿ ಅವ್ರನ್ನ ಅಳೆಯುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವರದೇ ಆದಂಥ ರಾಜಕಾರಣದ ಆದಿ ಇತ್ತು ಹಾಗಾಗಿ ಚೇತನ್ ಗೌಡರು ಭವಿಷ್ಯದ ನಾಗಮಂಗ್ಲ ಕಟ್ಟ ಕೊಟ್ಟಿದ್ದಾರೆ ನಾಗಮಂಗ್ಲದಲ್ಲಿ ಭವಿಷ್ಯವನ್ನ ಕಂಟ್ಕೋತೀನಿ ಅಂತ ಹೋಗ್ತಿದ್ದಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ತಂದೆಯವರು ಎರಡು ಸಾವಿರ ವಿಧಾನಸೌಧ ಮೆಟ್ಲತ್ತಿದೆ ಪಕ್ಷೇತರರಾಗಿ ಮೂರನೇ ಸರ್ ಜನ ಕಳ್ಸಲ್ವೇ ಅವ್ರ ಕಡೆ ಚುನಾವಣೆ ಹಾಗಾಗಿ ತಂದೆಯವರು ಸ್ಪರ್ಧೆ ಮಾಡ್ತಾರೆ ಗೆಲ್ತಾರೆ ಮಿನಿಸ್ಟರ್ ಆಗ್ತಾರೆ ಅನ್ನೋದು ಚೇತನ್ ಗೌಡ್ರು ಅಂಡ್ ಭವಿಷ್ಯದ ನಾಗಮಂಗ್ಲ ಹೇಗೆ ಕಟ್ಟಬೇಕು ಅಂತ ನನಗೆ ಗೊತ್ತು ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಮಾತು ಅಂತಿಮವಾಗಿ ಹೇಳೋದಾರ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ಏನಿಲ್ಲ ಈಗ ತಾವೆಲ್ಲ ನಮ್ಮ ನಾಗಮಂಗ್ಲ ತಾಲೂಕಿನ ಜನ ಬಹಳ ಬುದ್ಧಿವಂತರಿದ್ದಾರೆ ಬಹಳ ಪ್ರಜ್ಞಾವಂತಿದ್ದಾರೆ ಅವರು ಹಳ್ಳಿ ರೈತರಾಗಿರ್ಬೋದು ಬಟ್ ಅವ್ರಿಗೆ ಅವರ ತಿಳುವಳಿಕೆ ಬಹಳಷ್ಟಿದೆ ನಾನು ಅವರೆಲ್ಲರೂ ಮನವಿ ಮಾಡೋದೊಂದೇ ಎಲ್ಲರೂ ನೋಡಿದಿರಿ ಶಿವರಾಮಿಗೌಡ್ರನು ಸಹಿತ ನೋಡಿದಿರಿ ಈಗ ಒಂದು ಬಾರಿ ಅವ್ರಿಗೆ ಒಂದು ಅವಕಾಶ ಕೊಡಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅವ್ರ ವಿಶ್ವಾಸನ ಜನರ ವಿಶ್ವಾಸ ನಾನು ಉಳಿಸ್ಕೊಂತೀನಿ ಎಸ್ ವೀಕ್ಷಕರೇ ಫಾರ್ ದ ಫಸ್ಟ್ ಟೈಮ್ ಒಂದು ರಾಜಕಾರಣದ ಇತಿಹಾಸ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಮ್ಮೆ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಮೂರನೇ ಬಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ ಅಂತ ಹೋಗ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಯಾಕಂದ್ರೆ ಬೇರೆ 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 ಜಿಲ್ಲೆ ಭಾಗದಲ್ಲಿ ಮಾಡಿದಾರೆ ಮಂಡ್ಯದ ನಾಗಮಂಗ್ಲದ ಇತಿಹಾಸಕ್ಕೆ ಬರೋದಾದ್ರೆ ಇಂಡಿಪೆಂಡೆಂಟ್ ಟೂ ಟೈಮ್ ಎಮ್ ಎ ಮೂರನೇ ಸರ್ ಗೆಲ್ತೀನಿ ಹೋಗ್ತಾರ ಶಿವರಾಮೇಗೌಡ್ರಿಗೆ ಅವ್ರ ಪುತ್ರ ಚೇತನ್ ಗೌಡ ರಾಜಕಾರಣಿ ಚೇತನ್ ಗೌಡರು ಸಹ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ರಣಕಣ ರೋಚಕವಾಗಿದೆ ನಾಗಮಂಗ್ಲ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋದು ಚೇತನ್ ಗೌಡರು ಇದು ರಾಜಕಾರಣದಲ್ಲಿ ಎಲ್ಲರೂ ಗೆಲ್ಲೇಬೇಕು ಅಂತ ಬರ್ತಾರೆ ಇವರ ಉದ್ದೇಶಕ್ಕೆ ಇವರ ನಿರೀಕ್ಷೆಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಇವತ್ತಿನ ಸಂತಾಶ ಮುಗಿಸ್ತೇನೆ ಮತ್ತಷ್ಟು ನಾಯಕನ ಸಂದರ್ಶನ ಮಾಡ್ತಾನೆ ಇದು ಲೀಡರ್ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟರಿ ನಮ್ಮ ಜೊತೆ ಮಾತನಾಡಿದ್ರಿ ಏನಾದ್ರೂ ಹೇಳೋದಿದೆಯಾ ಜನಕ್ಕೆ ಏನಿಲ್ಲ ಅಲ್ಟಿಮೇಟ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಬದಲಾವಣೆ ತಗೊಂಡ್ಬನ್ನಿ ಅಭಿವೃದ್ಧಿ ಅಂತ ನಾಗಮಂಗಲ ತಗೊಂಡು ಹೋಗೋಣ ಬರೀ ಭಾಷಣಗಳಲ್ಲ ಕೆಲಸ ಮಾಡೋಣ ಮಾಡಿ ತೋರ್ಸೋಣ ಮಾಡೋ ಕೆಲಸ ಉತ್ಸಾಹದಿಂದ ನಾನು ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ನಮ್ಗೊಂದು ಅವಕಾಶ ಕೊಡಿ ಅಂತ ನಾನು ನಮ್ಮ ತಾಲೂಕಿನ ಎಲ್ಲಾ ಪ್ರಬುದ್ಧವಂತ ಮತದಾರರಲ್ಲಿ ನಾನು ಎಸ್ ನಾಗಮಂಗ್ಲ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ ಆದ್ರೆ ನಾಗಮಂಗ್ಲದ ಜನ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಮತ್ತೊ ಆ ತಾಲೂಕು ಬಂದು ನೆಲೆ ಅಲ್ಲಿ ನೀರಾವರಿ ಕೆಲಸ ಆಗ್ಬೇಕು ಊರಲ್ಲಿ ಅವ್ರ ಜೀವನ ಮಾಡೋರ ಆಗ್ಬೇಕು ಅದನ್ನ ಮಾಡ್ತೀವಿ ಅಂತ ಇವರೇ ಹೇಳ್ತಿದ್ದಾರೆ ಏನೇ ಆ ರಾಜ್ಯ ರಾಜಕಾರಣದ ಮತ್ತಷ್ಟು ರೋಚಕ ಸಂದರ್ಶನ ಸುದ್ದಿಗಳನ್ನ ಕೊಡ್ತಾ ಹೋಗ್ತಿರ್ತೇವೆ ಅಗೇನ್ ಥ್ಯಾಂಕ್ ಯು ಯು ವೀಕ್ಷಕ್ರೆ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ